ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಡಿಗ್ರಿ ಎನ್ ಇ ಪಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಯಾರೆಲ್ಲ ಫೇಲ್ ಆಗಿದ್ದಾರೆ ಅವರಿಗೆ 10 ಕೃಪಾಂಕ, 10 10 ಗ್ರೇಸ್ ಮಾರ್ಕ್ಸ್ ತಗೊಟ್ಟು ಪಾಸ್ನ ಮಾಡ್ತಾ ಇದ್ದಾರೆ. ಎನ್ ಇ ಪಿ ಪರಿಶೀಲಿಸಿದ ಕಡ್ಡಾಯ ವಿಷಯಗಳಲ್ಲಿ ಯಾರೆಲ್ಲ ಕಡ್ಡಾಯ ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಕನಿಷ್ಠ 10 ಆದರೂ ಕೂಡ ಕೃಪಾಂಕ ಅಂದರೆ ಗ್ರೇಸ್ ಮಾರ್ಕ್ಸ್ ನೀಡಿ ಪಾಸ್ ಮಾಡ್ತೀವಿ ಅಂತೇಳಿ ಬೆಂಗಳೂರು ಯೂನಿವರ್ಸಿಟಿ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. 21 22ನೇ ಸರಣಿಯಿಂದ ಎನ್ ಇ ಪಿ ಕೂಡ ಪರಿಚಯಿಸಿದೆ. ನಂತರ ಸಾಕಷ್ಟು ಪದವಿ ಕೋರ್ಸ್ಗಳಲ್ಲಿ ದಾಖಲಾಗಿದ್ದ 855 ವಿದ್ಯಾರ್ಥಿಗಳು ಕೂಡ ಕಡ್ಡಾಯ ವಿಷಯದಲ್ಲಿ ಅನುತ್ತೀರ್ಣರಾಗಿದ್ದಾರೆ, ಫೇಲ್ ಆಗಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ 10 ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ನಾವು ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎನ್ ಇ ಪಿ ನೇಮದಂತೆ ಕ್ರೀಡೆ, ದೈಹಿಕ ಶಿಕ್ಷಣ, ಸಾಂಸ್ಕೃತಿಕ ಚಟುವಟಿಕೆ, ಎನ್ ಸಿ ಸಿ, ಆರೋಗ್ಯ ಮತ್ತು ಕ್ಷೇಮ, ಯೋಗ ವಿಷಯಗಳಲ್ಲಿ ವಿದ್ಯಾರ್ಥಿಗಳನ್ನು ಕಡ್ಡಾಯಗೊಳಿಸಿತ್ತು. ಈ ವಿಷಯದಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ ಆಧಾರದ ಮೇಲೆ ಪ್ರಾಧ್ಯಾಪಕರು ಮೌಲ್ಯಮಾಪನ ಮಾಡಬೇಕಾಗಿತ್ತು, ಆದರೆ ಸ್ಪಷ್ಟ ಮಾರ್ಗಸೂಚನೆ ಇಲ್ಲ. ಆ ನಿಟ್ಟಿನಲ್ಲಿ ಮೌಲ್ಯಮಾಪಕರು 10ಕ್ಕಿಂತ ಕಡಿಮೆ ಅಂಕಗಳನ್ನು ನೀಡಿದ್ದರಿಂದ ಹಲವು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಶೇಕಡ ಅಂದರೆ 10 ಗ್ರೇಸ್ ಅಂಕ ಕೊಟ್ಬಿಟ್ಟು ಪಾಸ್ನ ಮಾಡ್ತೀವಿ ಅಂತೇಳಿ ಮೌಲ್ಯಮಾಪಕರು ಕೂಡ ಅನೌನ್ಸ್ಮೆಂಟನ್ನು ಕೂಡ ಮಾಡಿದ್ದಾರೆ. ಗಮನಿಸ್ಬೋದು ವಿದ್ಯಾರ್ಥಿಗಳೇ, ಇದನ್ನು ಬಿಟ್ಟು ಬೆಂಗಳೂರು ಯೂನಿವರ್ಸಿಟಿಗೆ ಅಪ್ಲಿಕೇಬಲ್ ಆಗುತ್ತೆ. ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಕಡ್ಡಾಯ ವಿಷಯಗಳಲ್ಲಿ ಯಾರು ಫೇಲ್ ಆಗಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಎನ್ ಇ ಪಿ ಬದಲು ಅವರ ಕ್ಷಮತೆ ಅದರ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ. ಈ ರೀತಿ ಅಪ್ಡೇಟ್ ಬಂದಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.